ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇದ್ರ ಎಂಬಗೆ ಗೌರಿ ನಾರಾಯಣೀ ನಮೋಸ್ತುತೇ ನಮಸ್ಕಾರ ಬಂಧುಗಳೇ ಶುಕ್ರವಾರ ದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಹಾಗೆ ವಿಶೇಷವಾಗಿ ಇವತ್ತು ಷಷ್ಠಿ ತಿಥಿ ಇರ್ತಕ್ಕಂಥದ್ದು ದುರ್ಗಾದೇವತೆಯ ಆರನೇ ದಿನ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಆರನೇ ದಿನ ಆಗಿರೋದ್ರಿಂದ ನವದುರ್ಗಿಯರ ನವ ದುರ್ಗೆಯರಲ್ಲಿ ಆರರ ಒಂದು ದಿನಗಳ ಕಳೀತಾ ಇದೆ ಆರರ ದಿನದಲ್ಲಿ ಕಾತ್ಯಾಯನಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಕಾತ್ಯಾಯನಿ ದೇವಿ ಯಾರು ಕಾತ್ಯಾಯನಿ ದೇವಿ ಹಿನ್ನೆಲೆ ಕಥೆಯನ್ನು ಹೇಳ್ತೀನಿ ಕಾತ್ಯಾಯನಿ ದೇವಿ ಶುಕ್ರನ ಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಈ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಈ ದಬ್ಬಾಳಿಕೆ ಅಥವಾ ಈ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಯಾರ ಮನೆಯಲ್ಲಿ ಮಹಿಳೆಯರಾಗಿರ್ಬೋದು ಒಂದು ವಿಶೇಷವಾಗಿ ಯಾರ ಮೇಲೆ ದಬ್ಬಾಳಿಕೆ ಆಗೋದ್ರಿಂದ ಈ ಕಾತ್ಯಾಯನ ದೇವಿಯ ಆರಾಧನೆಯನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಸಿಗುತ್ತೆ ಹಾಗೆ ಇವತ್ತಿನ ದಿವಸ ತಿಥಿ ಆರರ ತಿಥಿ ಇರತಕ್ಕಂಥದ್ದು ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತ ಇರತಕ್ಕಂಥದ್ದು ಹಾಗೆ ಧನುರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಯೋಗ ಅತಿಗಂಡ ಯೋಗ ಇರತಕ್ಕಂಥದ್ದು ಕರ್ಣ ಭಾಳವ ಕರ್ಣ ಇರತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು ಇದೆ ಹಾಗೇ ಇವತ್ತಿನ ದಿವಸ ನಾವು ನೋಡೋದಾದರೆ ನಾವು ಕಾತ್ಯಾಯನಿ ದೇವಿಯ ಆರಾಧನೆ ಕಾತ್ಯಾಯಿನಿ ದೇವಿ ಯಾರು ಕಾತ್ಯಾಯನಿ ದೇವಿ ವಿಶೇಷವಾಗಿ ಅನೇಕ ವರ್ಷಗಳಿಂದ ಮಕ್ಕಳ ಫಲ ಇಲ್ಲದಲೇ ಇರತಕ್ಕಂಥ ಒಂದು ಸಂದರ್ಭ ಈ ಋಷಿ ಕಾತ್ಯಾಯನನಿಗೆ ಇತ್ತು ಕಾತ್ಯಾಯನ ಅಂತಕ್ಕಂಥ ಋಷಿಗೆ ಮಕ್ಕಳಿಲ್ಲಲ್ಲ ಅಘೋರ ತಪಸ್ಸನ್ನು ಮಾಡಿದ್ರು ಅಗೋರ ತಪಸ್ಸನ್ನು ಮಾಡಿ ಈ ತಾಯಿ ಜನ್ಮವಾದಾಗ ಈ ತಾಯಿಗೆ ಕಾತ್ಯಾಯಿನಿ ಅಂತ ಬಂತು ಈ ಅನ್ನ ಪೂಜೆ ಮಾಡೋದ್ರಿಂದ ಶುಕ್ರನ ಅಭಿವೃದ್ಧಿ ಅಂದರೆ ಐಶ್ವರ್ಯ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಐಶ್ವರ್ಯ ಅಭಿವೃದ್ಧಿ ಮಾಡಿರ್ತಕ್ಕಂಥ ದೇವತೆ ಹಾಗೆ ಕೆಟ್ಟ ದಬ್ಬಾಳಿಕೆ ಮತ್ತು ಸಮಸ್ಯೆಗಳು ಜಾಸ್ತಿ ಬರ್ತಕ್ಕ ದಬ್ಬಾಳಿಕೆ ಬರ್ತಕ್ಕಂಥವ್ರಿಗೆ ಮೇಲಿಂದ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥವ್ರಿಗೆ ಈ ತಾಯಿಯ ಆರಾಧನೆಯಿಂದ ಸಕಲ ಅಭಿವೃದ್ಧಿ ಅಂತ ನಾವು ನೋಡ್ತೀವಿ ಸಕಲ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಈ ದೇವತೆಯ ಆರಾಧನೆಯಿಂದ ಬರ್ತಕ್ಕಂಥದ್ದು ಇರುತ್ತೆ ಈ ದೇವತೆ ಆರಾಧನೆಯಿಂದ ಸಕಲವೂ ಅಭಿವೃದ್ಧಿ ಅಂತ ನಾವು ನೋಡ್ತೀವಿ ಇವತ್ತಿನ ದಿವಸ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿ ಅವರಿಗೆ ಫಲ ಹೇಗಿರುತ್ತೆ ಸಪ್ತಮ ಸ್ಥಾನ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಯಥಾಸ್ಥಿತವಾಗಿ ನಿಮಗೆ ನಾಲ್ಕು ಗ್ರಹಗಳ ಬಲ ಇರತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತಿನ ದಿವಸ ಚತುರ್ಗ್ರಹ ಬಲ ಅಂತ ನೋಡಿದ್ವಿ ಸೂರ್ಯ ಬುಧ ಅಲ್ಲೇ ಕೂತಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ತಮ್ಮ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ದಿನ ಮೇಷರಾಶಿಯವ್ರಿಗಾಗುತ್ತೆ ಸಪ್ತಮ ಸ್ಥಾನ ಆಗಿರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ಎಲ್ಲ ಕಾರ್ಯಗಳು ಅಭಿವೃದ್ಧಿಗೆ ಕಾ ಕಾರ್ಯ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಕ್ಕಂಥ ದಿನ ಆಗ್ತದೆ ಆದಷ್ಟು ಸಹಿತವಾಗಿ ನೀವು ಗಣಪತಿಯನ್ನ ಆರಾಧನೆ ಮಾಡಿ ಗಣಪತಿ ಆರಾಧನೆಯಿಂದ ಸಕಲವೂ ಲಾಭವನ್ನ ನೋಡ್ತೀರ ಹಾಗೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಇವತ್ತಿನ ದಿವಸ ಶತ್ರುವಿನ ದಬನಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಶತ್ರುಗಳು ಶತ್ರುಗಳ ದಮನ ಕೋರ್ಟ್ ಕಚೇರಿ ಕೆಲಸಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ನೀವು ಸಹಿತವಾಗಿ ಕಾತ್ಯಾ ದೇವಿಯ ಆರಾಧನೆ ಮಾಡಿದರೆ ದಬ್ಬಾಳಿಕೆ ಮತ್ತೊಂದು ಯಥೋಸೆ ಕಾಟ ಇರೋರಿಗೆ ಭಾಳ ವಿಶೇಷವಾದಂಥ ದಿನ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಪಂಚಮಸ್ಥಾನ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾತ್ಯಾಯನ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಕಾತ್ಯ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ದಿವಸ ಆಗ್ತದೆ ಭಾಳ ವಿಶೇಷವಾಗಿ ನೀವು ಸಮಸ್ಯೆ ಇತ್ತು ಮತ್ತೊಂದು ಹಣಕಾಸಿನ ವಿಚಾರವಿತ್ತು ಶುಕ್ರನ ಆಡಳಿತ ಮಾಡೋದ್ರಿಂದ ನಿಮಗೆ ಖಂಡಿತ ಈ ಸಾಲ ಮತ್ತೊಂದು ಇತ್ತು ಮಿಥುನ ರಾಶಿಯವರಿಗೆ ಇವತ್ತಿನ ಆರಾಧನೆಯಿಂದ ಸಕಲವೂ ಅಭಿವೃದ್ಧಿ ಅಂತ ನೋಡುತ್ತೆ ಹಾಗೆ ಕಟಕ ರಾಶಿಯವರು ನೋಡೋಣ ಕಟಕ ರಾಶಿಯವರಿಗೆ ನಿಮ್ಮ ಏನು ಈ ಮಾ ಮನಸ್ಸಿನ ಅಭಿಲಾಷೆ ಇತ್ತು ನಿಜವಾಗ್ಲೂ ಈಡೇರ್ತಕ್ಕಂಥ ದಿನ ಆಗುತ್ತೆ ನೀವು ದುರ್ಗಾ ರಾಧನೆಯನ್ನ ಆರಾಧನೆ ಮಾಡಿ ಶುಕ್ರ ಆಕ್ಟಿವೇಟ್ ಆಗ್ತದೆ ಕಟಕ ರಾಶಿಯವರಿಗೆ ಅತೆಯಸುಸೆ ಕಟ ಇತ್ತ ಕಂಪ್ಲೀಟಾಗಿ ನಿರ್ಮೂಲನೆ ಆಗ್ತಕ್ಕಂಥ ದಿನ ಆಗುತ್ತೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಮೂರರ ಸ್ಥಾನ ಅಂತ ನೋಡಿದ್ವಿ ಈ ಮೂರರ ಸ್ಥಾನ ಅಂತವ್ರಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷ ಫಲಪ್ರಾಪ್ತಿ ಬರ್ತಕ್ಕಂಥ ದಿನ ಆಗುತ್ತೆ ಸಿಂಹರಾಶಿಯವ್ರಿಗೆ ನಿಮ್ಮ ಈ ತೋಳಬಲದಿಂದ ಅಭಿವೃದ್ಧಿ ಆದಷ್ಟು ಈ ಕಾತ್ಯಾಯಿನಿ ಆರಾಧನೆ ಮಾಡಿ ಸಕಲವು ಐಶ್ವರ್ಯ ಬರ್ತಕ್ಕಂಥದ್ದು ಹುಮ್ಮಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕನ್ಯಾ ರಾಶಿ ನೋಡೋದಾದ್ಯ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಧನಸ್ಥಾನ ಅಂತ ನೋಡಿದ್ವಿ ಧನಸ್ಥಾನದಲ್ಲಿ ಕೇತು ಎಲ್ಲ ಸಮಸ್ಯೆ ಇತ್ತು ಧನಸ್ಥಾನದಲ್ಲಿ ಕೇತು ಆ ಹಣದ ವಿಚಾರ ಬ್ಯಾ ಅಥವಾ ಸಾಂಸಾರಿಕ ವಿಚಾರ ಖಂಡಿತ ನೀವು ಕಾತ್ಯಾಯಿನಿ ಆರಾಧನೆ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ತುಲಾರಾಶಿಯವರೋಣ ತುಲಾರಾಶಿಯವರಿಗೆ ನಿಗೂಢತೆಯಿಂದ ಅಭಿವೃದ್ಧಿ ಬರುತ್ತೆ ತುಲ ರಾಶಿಯವರಿಗೆ ಕಾತ್ಯಾಯಿನಿ ದೇವಿಯ ಆರಾಧನೆ ಖಂಡಿತ ಭಾಳ ವಿಶೇಷ ನಕ್ಷತ್ರ ಇರತಕ್ಕಂಥದ್ದು ಕೇತು ಅಲ್ಲೇ ಸ್ಥಿತವಾಗಿದೆ ನಿಮ್ಮ ನಿಗೂಢತೆಯಿಂದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ದಿನ ಆಗ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಕ್ಷತ್ರ ಇರೋದ್ರಿಂದ ಸ್ವಲ್ಪ ನಷ್ಟದ ಪ್ರಮಾಣ ಜಾಸ್ತಿ ಇರ್ತದೆ ನಷ್ಟವನ್ನು ದೂರ ಮಾಡ್ಕೋಬೇಕಾ ಗಣಪತಿಯನ್ನು ಆರಾಧನೆ ಮಾಡಿ ಹಾಗೆ ದುರ್ಗಾ ಆರಾಧನೆಯನ್ನು ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿ ಧನು ರಾಶಿ ಧನು ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಕೇತು ಕೇಕಾದ ಎಲ್ಲಾದರಲ್ಲೂ ಲಾಭವನ್ನು ಕೊಡುತ್ತಾ ಅಥವಾ ನಷ್ಟವನ್ನು ಕೊಡುತ್ತಾ ಖಂಡಿತ ಇವತ್ತಿನ ದಿವಸ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ಸಿಗ್ತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಧನಾಗಮ ಬರ್ತಕ್ಕಂಥದ್ದು ಖಂಡಿತ ನೀವು ಕಾತ್ಯಾಯನ ದೇವಿ ಆರಾಧನೆ ಮಾಡಿ ವಿಶೇಷ ಫಲಪ್ರಾಪ್ತಿಯನ್ನು ನೋಡ್ಬೋದು ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂಬತ್ತರ ಸ್ಥಾನ ಕೇತು ಇರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಕೇತು ಭಾಗ್ಯೋದಯದಲ್ಲಿ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಕಾತ್ಯಾಯ ದೇವಿಯ ಆರಾಧನೆ ಮಾಡಿ ಖಂಡಿತ ಭಾಳ ವಿಶೇಷ ಫಲಪ್ರಾಪ್ತಿ ಶುಕ್ರನ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಣದ ಒಳೆ ಮತ್ತು ದಬ್ಬಾಳಿಕೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಜಾಸ್ತಿವಾಗಿದೆ ಹಿರಿಯರ ಆಶೀರ್ವಾದ ಸಹಿತವಾಗಿ ನಿಮಗೆ ಸಿಗುತ್ತೆ ಕುಂಭರಾಶಿ ಕುಂಭರಾಶಿ ಅಷ್ಟಮ ಸ್ಥಾನದಲ್ಲಿ ಕೇತು ಖಂಡಿತ ನಿಮಗೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರದೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಾಹನದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅಷ್ಟಮಸ್ಥಾನ ಎಲ್ಲ ಕಷ್ಟಗಳು ಒಂದೇ ಒಮ್ಮೆಲೆ ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ದುರ್ಗಾರಾಧನೆಯನ್ನು ಮಾಡಿ ಖಂಡಿತ ನಿಮಗೆ ಈ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯನ್ನು ನೋಡೋಣ ಮೀನರಾಶಿಯವ್ರಿಗೆ ಇವತ್ತಿನ ದಿವಸ ವಿಶೇಷ ಫಲಪ್ರಾಪ್ತಿನಿದೆಯಾ ಇದೆಯಾ ಖಂಡಿತವಾಗಿ ಮೂಲ ನಕ್ಷತ್ರದಲ್ಲಿ ಸಂಚಾರ ಕೇತು ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಇವ್ರಿಗೂ ಸಹಿತವಾಗಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಆಗ್ತದೆ ಹಣದ ಅಡಚಣೆ ಬರ್ತಕ್ಕಂಥ ದಿನ ಸಹಿತವಾಗಿ ಆಗಿರೋದ್ರಿಂದ ಈ ಕಾತ್ಯಾಯನಿ ದೇವಿಯ ಆರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಈ ಕಾತ್ಯಾಯನಿ ದೇವಿ ಶುಕ್ರನ ಆಡಳಿತ ಮಾಡೋದರಿಂದ ಧನಾಭಿವೃದ್ಧಿ ದಬ್ಬಾಳಿಕೆಯಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾ ದೇವಿ ಸರ್ವಭೂತೇಶು ಮಾ ಕಾತ್ಯಾಯಿನಿ ದೇವಿ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಿಜವಾಗಲಿ ಈ ಮಂತ್ರ ನಿಮಗೆ ಶುಕ್ರನ ಬಲ ದಬ್ಬಾಳಿಕೆಯಿಂದ ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರನೇ ದಿನ ಆಗಿರೋದ್ರಿಂದ ಆ ದೇವಿ ಕಾತ್ಯಾಯನಿ ದೇವಿ ಹನ್ನೆರಡು ರಾಶಿಯವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ಸರ್ವೇ ಜನ ಸುಖಿನೂ ಬವಂತು